ಹಾಯ್ ಎವರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಮಾರ್ಚ್ ಒಂಬತ್ತರಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಪ್ರಾರಂಭವಾಗುತ್ತೆ ಅದರ ಅನ್ವಯ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಹಿಂದೆ ಸಾಕಷ್ಟು ಬರೀ ಗುಡ್ ನ್ಯೂಸ್ ಬರ್ತಾ ಇತ್ತು ಕ್ವಶ್ ಪ್ರಶ್ನೆ ಪತ್ರಿಕೆ ಮಾದರಿ ಬ್ಲೂ ಪ್ರಿಂಟ್ ಮಾಡೋದು ಕ್ವಶನ್ ಪೇಪರ್ ಗ್ರೇಸ್ ಮಾರ್ಕ್ಸ್ ಅದೇ ರೀತಿ ಸಾಕಷ್ಟು ಸಿಹಿ ಸುದ್ದಿ ಬರ್ತಾ ಇತ್ತು ಈಗ ಪರೀಕ್ಷೆಗೆ ಪರೀಕ್ಷೆ ಶುರು ಆಯ್ತಾ ಇತ್ತು ಹೋದಂಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಸುದ್ದಿ ಕೊಡೋ ಬರ್ತಾಯಿದ್ದಾವೆ ಇವುಗಳನ್ನು ನಾವು ತಿಳಿಸ್ಕೊಡ್ತೀವಿ ಏನೆಲ್ಲ ಶಾಕಿಂಗ್ ಮಾಹಿತಿಗಳು ಅಂತ ಚಾನಲ್ಗೆ ನೀವು ಇನ್ನೂ ವಾಸ್ತಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು ನಾವು ನಿಮಗೆ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆ ಬಗ್ಗೆ ಅಪ್ಡೇಟ್ಸು ರಿಸಲ್ಟ್ ಅಪ್ಡೇಟ್ಸ್ ಅದ್ರ ಬಗ್ಗೆ ಕೂಡ ಫ್ಯೂಚರಲ್ಲಿ ಮಾಹಿತಿಯನ್ನು ಕೂಡ ಕೊಡ್ತೀವಿ ಇಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಶಾಕಿಂಗ್ ಸುದ್ದಿ ನೋಡೋದಾದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಈ ಬಾರಿ ಪರೀಕ್ಷೆ ಬಂದ್ಬಿಟ್ಟು ಸಾಕಷ್ಟು ಸ್ಟ್ರಿಕ್ಟ್ ಆಗಿ ನಡೀತದೆ ಅಂದರೆ ಸಾಕಷ್ಟು ಸ್ಟ್ರಿಕ್ಟಾಗಿ ಪರೀಕ್ಷೆ ನಡೀತದೆ ಕೇಂದ್ರದ ನಿಯಮಗಳು ಕೂಡ ರೋಪ ರೋಪುರ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಗೊತ್ತಿಲ್ಲ ನೋಡಿಕೊಳ್ಳಿ ಸಿ ಸಿ ಕ್ಯಾಮ್ರಾ ಇರುತ್ತೆ ಪೊಲೀಸ್ ನಿಯೋಜನೆ ಸುತ್ತಮುತ್ತಿನ ಅಂಗಡಿಗಳು ಕೂಡ ಬಂದು ಎಲ್ಲ ರೀತಿಯ ನಿಷೇಧಾಜ್ಞೆ ಜ ಕೂಡ ಜಾರಿ ಮಾಡಿರ್ತಾರೆ ಅದೇ ರೀತಿ ಈ ವರ್ಷ ಹಿಜಾಬ್ ಸಂಪೂರ್ಣ ಬ್ಯಾನ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಹಿಜಾಬ್ ಹಾಕ್ಕೊಂಡು ಹೋದರೆ ಯಾವುದೇ ರೀತಿ ವಸ್ತು ಹಾಕೊಂಡು ಹೋದರೆ ಅವರನ್ನು ಪರೀಕ್ಷಾ ಕೇಂದ್ರದ ಒಳಗೆ ಬಿಟ್ಕೊಳ್ಳಲ್ಲ ಅವರು ಅರ್ಹರಿಲ್ಲ ಯೂನಿಫಾರ್ಮ್ ನೀವು ಎಲ್ಲಿ ಸಮವಸ್ತ್ರ ಎಲ್ಲಿದೆ ಅಲ್ಲಿ ಸಮವಸ್ತ್ರವನ್ನು ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಧರಿಸ್ಕೊಂಡು ಹೋಗಬೇಕು ಸಮವಸ್ತ್ರ ಕಡ್ಡಾಯ ಅಂತ ಹೇಳಿ ಆಲ್ರೆಡಿ ನೋಟಿಫೈನ ಮಾಡಿದ್ದಾರೆ ಇದನ್ನು ಮತ್ತೆ ಮತ್ತೆ ಒತ್ತು ಇದ್ದಾರೆ ಸಮವಸ್ತ್ರ ಕಡ್ಡಾಯ ನಂತರ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಖರ್ಜಸ್ ಬಂದ್ಬಿಟ್ಟು ಅಲೋ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಅಲೋ ಇರೋದಿಲ್ಲ ಅದು ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ ನಂತರ ಇಲ್ಲಿ ಅರ್ಧ ಗಂಟೆ ಮುಂಚೆ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಅರ್ಧ ಗಂಟೆ ಮುಂಚೆ ನೀವು ಹಾಜರಾಗಿರ್ಬೇಕು ಆಗಿರಬೇಕಾಗುತ್ತೆ ವಿದ್ಯಾರ್ಥಿಗಳು ನಮಗೆ ಎಲ್ಲ ಪೆನ್ನು ಎಲ್ಲ ತಗೊಂಡು ಹೋಗಬೇಕಾಗುತ್ತೆ ಸ್ಟ್ಯಾಟಿಕ್ಸ್ ಸಬ್ಜೆಕ್ಟ್ನ ಬಿಟ್ಟು ಬೇರೆ ಸಬ್ಜೆಕ್ಟ್ಗಳಿಗೆ ಮಾತ್ರ ಓನ್ಲಿ ನಾರ್ಮಲ್ ಕಲೆಕಟ್ರ್ ಅಲಾಗಿರುತ್ತೆ ಸ್ಟಾಟಿಕ್ಸ್ ಸಬ್ಜೆಕ್ಟ್ಗೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ಗೆ ಮಾತ್ರ ನಿಮಗೆ ಸೈಂಟಿಫಿಕ್ ಆಸಿ ಮಾತ್ರ ಇರುತ್ತೆ ಅಂತ ಹೇಳಿ ನೋಟಿಫೈನ ಮಾಡಿದ್ದಾರೆ ಈ ಎಲ್ಲ ನಿಯಮಗಳು ವಿದ್ಯಾರ್ಥಿಗಳಿಗೆ ಕಡ್ಡಾಯ ಇದು ಇವತ್ತಿನ ಶಾಕಿಂಗ್ ಸುದ್ದಿಗಳು